ಪ್ರವಾಹದಿಂದಾಗಿ ನಿರಾಶ್ರಿತರಾದ ಜನರು ಸದಲ್ಗಾ ಪಟ್ಟಣದ ಗಂಜಿ ಕೇಂದ್ರದಲ್ಲಿ ನೆಲೆಸಿದ್ದು, ಕಾಂಗ್ರೆಸ್ ಪಕ್ಷದ ಮಾಜಿ ಸಚಿವ ಎಚ್ ಕೆ ಪಾಟೀಲ್ ಗಂಜಿ ಕೇಂದ್ರಕ್ಕೆ ಭೇಟಿ ನೀಡಿ ನಿರಾಶ್ರಿತ ಜನರ ಚಿಂತಾಜನಕ ಸ್ಥಿತಿ ಕಂಡು ಸಾಂತ್ವನ ಹೇಳಿದರು. ಇನ್ನೂ ಒಂದು ಕಡೆ 150 ಜನ ನೀರಲ್ಲಿ ಸಿಕ್ಕೊಂಡಿದ್ದಾರೆ. ಅದರಲ್ಲಿ 25 ಜನರಿಗೆ ಈಗಾಗಲೇ ರೆಸ್ಕ್ಯೂ ಮಾಡಿದ್ದಾರೆ. ಎನ್ ಡಿ ಆರ್ ಎಫ್ ಟೀಮ್ ಬಂದಿದೆ. ಉಳಿದವ್ರನ್ನ ರೆಸ್ಕ್ಯೂ ಮಾಡ್ತಕ್ಕಂಥ ಕೆಲಸ ಮುಂದುವರೆದಿದೆ. ಅದನ್ನು ಸಂಪೂರ್ಣವಾಗಿ ಶಾಸಕರು ಉಸ್ತುವಾರಿ ನೋಡ್ತಾ ಇದ್ದಾರೆ, ಮೇಲ್ವಿಚಾರಣೆ ಮಾಡ್ತಾಯಿದ್ದಾರೆ. ಇಲ್ಲಿ ಏನು ಗಂಜಿ ಕೇಂದ್ರ ಇದೆ, ಗಂಜಿ ಕೇಂದ್ರದಲ್ಲಿ ಸಹಿತ ಒಂದು ಎರಡು ಸಣ್ಣ ಕಂಪ್ಲೇಂಟು ಇನ್ನು ನಮಗೆ ಹೊತ್ಕೊಳ್ಳೋಕೆ ಕೊಟ್ಟಿಲ್ಲ. ಅದನ್ನು ಬಿಟ್ಟರೆ ಉಳಿದೆಲ್ಲ ಸಮಾಧಾನವಾಗಿದೆ. ಶಾಸಕರ ವಿಶೇಷ ಕಾಳಜಿ ಐತಿ ಅಂಥೇಳಿ ಇದು ನಾವು ಹೇಳೋದಲ್ಲ, ಅಲ್ಲಿರ್ತಕ್ಕಂಥ ಸಂತ್ರಸ್ತರು ಆ ತಾಯಂದಿರು ಆ ಮಾತುಗಳನ್ನು ಹೇಳ್ತಿದ್ರು. ಸ್ವಲ್ಪ ಸಮಾಧಾನ ತರ್ತಕ್ಕಂಥ ವಿಷಯ. ಆದರೆ ಭಾಳ ಗಂಭೀರ ಹಾಗೂ ಕಳವಳಕಾರಿ ಅಂದರೆ ಆ ತಾಯಂದಿರು ಹೇಳೋ ಹಾಗೆ ಈಗಾಗಲೇ 8-10 ದಿವಸದಿಂದ ನೀರಿನಲ್ಲಿ ಆ ಮನೆಗಳು ನಿಂತಿವೆ. ಅವು ಇನ್ನೇನು ಭಾಳಷ್ಟು ದಿವಸ ಉಳಿಯೋದಕ್ಕೆ ಸಾಧ್ಯ ಇಲ್ಲ. ಮನೆಗಳು ಕೊಲ್ಯಾಪ್ಸ್ ಆಗ್ತವೆ, ಮನೆಗಳು ಗಟ್ಟಿಯಾಗಿರೋದಿಲ್ಲ, ಅವು ವಸ್ತಿಗೆ ಲೈಕಾಗಿ ಉಳಿಯೋದಿಲ್ಲ. ಆ ಹಿನ್ನೆಲೆಯೊಳಗೆ ನಮ್ಮ ಎದುರು ಒಂದು ದೊಡ್ಡ ಸವಾಲೇ ಇದೆ. ಈ ಮನೆ ನಿರ್ಮಾಣ ಅಲ್ಲ, ಈ ಗ್ರಾಮಗಳ ಪುನರ್ ನಿರ್ಮಾಣ ಮಾಡಬೇಕಾಗಿರ್ತಕ್ಕಂಥ ಒಂದು ಸ್ಥಿತಿ ನಿರ್ಮಾಣ ಆಗಿದೆ. ಇದೊಂದು ರೀತಿ ಜನ ಇಷ್ಟು ದೊಡ್ಡ ಸಂಖ್ಯೆಯೊಳಗೆ ತೊಂದರೆಗೆ ಸಿಕ್ಕಿದ್ದು ನೋಡಿದರೆ ಇದು ರಾಷ್ಟ್ರೀಯ ವಿಪತ್ತು ಅಂಥೇಳಿ ಘೋಷಣೆ ಆಗಬೇಕು. ಜನರಿಗೆ, ಅದರಲ್ಲೂ ಬಡವರಿಗೆ, ಅದರಲ್ಲೂ ಮಣ್ಣಿನ ಮನೆ ಇದ್ದಂಥ ಬಡವರಿಗಂತೂ ನಾವು ಹೊಸ ಮನೆಗಳನ್ನ ಕಟ್ಕೊಳ್ತಕ್ಕಂಥ ಕೆಲಸ ಆಗಬೇಕು. ಅದಕ್ಕಾಗಿ ದೊಡ್ಡ ಪ್ರಮಾಣದ ಯೋಜನೆಯನ್ನು ಸರ್ಕಾರ ಹಾಕ್ಕೊಳ್ಬೇಕಾಗಿದೆ. ಬರೀ ಈಗ ನಾವು ಗಂಜಿ ಕೊಟ್ವಿ, ಅನ್ನ ಕೊಟ್ವಿ, ಉಪ್ಪಿಟ್ಟು ಕೊಟ್ವಿ, ಒಂದು ಹೊತ್ಕೊಳಕ್ಕೆ ಕೊಟ್ವಿ, ಇದು ಯಾವುದಕ್ಕೂ ಸಾಲ. ಇಂಥ ಸಂದರ್ಭದಲ್ಲಿ ಅವರಿಗೆ ನಾವು ಅನುಕಂಪ ತೋರಿಸ್ಬೇಕು, ಸ್ಪಂದಿಸಬೇಕು ಅಂತೇಳಿ ಈ ಕೆಲಸಗಳನ್ನು ಮಾಡೋಣ. ಆದರೆ ನಮ್ಮ ಎದುರಿಗೆ ಇರ್ತಕ್ಕಂಥ ಸವಾಲೇನಿದೆ, ಆ ಚಾಲೆಂಜ್ ಏನಿದೆ, ಆ ಚಾಲೆಂಜನ್ನು ಸರಿಯಾಗಿ ನಿಭಾಯಿಸಿದರೆ ಮಾತ್ರ ನಾವು ಆ ಬಡವರಿಗೆ ಸೇವೆ ಮಾಡಿದಂಗೆ ಆಗ್ತದೆ. ಸರ್ಕಾರ ಈ ದಿಸೆಯೊಳಗೆ ಅತ್ಯಂತ ಗಂಭೀರವಾಗಿ ಕೆಲಸವನ್ನು ಮಾಡೋದಕ್ಕೆ ಪ್ರಾರಂಭಿಸಬೇಕು. ಈಗ ಸುಮಾರು ಅಲ್ಲಿ ಎಷ್ಟು ಕುಟುಂಬಗಳು ಅಲ್ಲಿ ನೀರಿನಲ್ಲಿದ್ದಾವೆ, ಅದಕ್ಕೆ ಶಾಸಕರು ಅವರಿಗೆ ಒಬ್ಬರೊಬ್ಬೊಬ್ಬರಾಗಿ ತೆಗೀತಾ ಇದ್ದಾರೆ. ಬಟ್ ಅಲ್ಲಿ ಕೆಲವೊಂದು ಜನ ನಾನು ದನ ಕರುಗಳನ್ನು ಬಿಟ್ಟು ಬರೋದಿಲ್ಲ ಅಂತ ಇದ್ದಾರೆ. ಆದರೆ ನೀರಿನ ಮಟ್ಟ ಏರ್ತಾ ಇದೆ, ಏರ್ತಾ ಇದೆ, ಸ್ವಲ್ಪ ಹೇಳಿದ್ರು ಅಲ್ಲ ಅನಿವಾರ್ಯ. ಇದು ಹೆಂಗೆ ಇರುತ್ತೆ ಅಂದರೆ ದನನ ಬಿಟ್ಟು ಬರೋದು ಅಂತಂದರೆ ಬಾಳವಂತರಿಗೆ ಭಾಳ ಕಠಿಣದ ಕೆಲಸನೇ. ಮನೆ ಮಕ್ಕಳನ್ನ ಬಿಟ್ಟು ಬಂದಂಗೆ ಅಂತ ತಿಳ್ಕೊಳ್ತಾರೆ. ಆ ದನಗಳಿಗೂ ಸಹಿತ ಏನು ರಿಸ್ಕ್ಯೂ ಮಾಡೋದಕ್ಕೆ ಸಾಧ್ಯತೆ ಪ್ರಯತ್ನ ಮಾಡ್ತಾರೆ. ಆದರೆ ಮೊದಲು ಈ ನಮ್ಮ ಜನರನ್ನು ನಾವು ರಕ್ಷಣೆ ಮಾಡಬೇಕು. ಜನರನ್ನು ರಕ್ಷಣೆ ಮಾಡಿದ್ಮೇಲೆ ಅಲ್ಲಿ ದನಗಳನ್ನು ಸಹಿತ ರಕ್ಷಣೆ ಮಾಡೋದಕ್ಕೆ ಕ್ರಮ ತೆಗೆದುಕೊಳ್ತಾರೆ. ಓಕೆ, ಅದಕ್ಕೆ ಅವ್ರಿಗೆ ಪರಿಹಾರ ಯಾವ ರೀತಿ ಕೊಡಲು ಇದು ಮಾಡ್ತೀರ ಸರ್ಕಾರದಿಂದ? ಅಲ್ಲ, ಈ ಪರಿಹಾರ ಅಂದರೆ ಮೊದಲಿದ್ದು ಮನೆಗೆ ಪರಿಹಾರ, ಮೊದಲಿಗೆ ಮನೆಗೆ ಪರಿಹಾರ. ಈಗ ನೀರು ಇಳಿಯುವವರಿಗೆ ಅವರಿಗೆ ಇಲ್ಲಿ ವಸತಿ ಪರಿಹಾರ ಹಾಗೂ ಊಟದ ಪರಿಹಾರ. ಇದಕ್ಕೆ ಏನೇನು ಪರಿಹಾರಗಳನ್ನು ನೀಡಬೇಕು, ಕೊಡಬೇಕು ಅನ್ನೋದ್ರ ಬಗ್ಗೆ ಸರ್ಕಾರ ಒಂದು ತನ್ನ ನೀತಿಯನ್ನು ಪ್ರಕಟ. ವಸತಿ ನಿರ್ಮಾಣ ಹಾಗೂ ಸರ್ಕಾರದಿಂದ ಪರಿಹಾರ ನೀಡುವುದಾಗಿ ಭರವಸೆ ನೀಡಿದರು.